ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವನ ಸಂಘಟನೆಯಿಂದ ಧಾರವಾಡ ಜಿಲ್ಲಾ ಹಾಗೂ ತಾಲೂಕಾ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳ ನೇಮಕಾತಿ ಮಾಡಲು ಬುಧವಾರ ವಿಶೇಷ ಸಭೆ ಕರೆಯಲಾಗಿತ್ತು. ಇನ್ನು ಸಭೆಯಲ್ಲಿ ಮೊದಲಿಗೆ ಕನ್ನಡ ನೆಲ ಜಲದ ಉಳಿವಿಗಾಗಿ ಸಂಘಟನೆಯ ಮೂಲಕ ನಡೆಸಬೇಕಾದ ಹೋರಾಟದ ಕುರಿತಾಗಿ ಚರ್ಚಿಸಲಾಯಿತು. ಅಲ್ಲದೆ ಸಂಘಟನೆಯು ಬೇರು ಮಟ್ಟದಿಂದಲೇ ಅತ್ಯಂತ ಸದೃಢವಾಗಿ ಬೆಳೆಸುವ ಉದ್ದೇಶದಿಂದ ರಾಜ್ಯ ಉಪಾಧ್ಯಕ್ಷರಾದ ಶಿವಾಜಿ ಡೇಂಬ್ರೆ ಹಾಗೂ ಜಿಲ್ಲಾಧ್ಯಕ್ಷರಾದ ಕೃಷ್ಣ ತಿಬೇಲಿ ನೇತೃತ್ವದಲ್ಲಿ ಪದಾಧಿಕಾರಿಗಳ ನೇಮಕಾತಿ ಕುರಿತಾಗಿಯೂ ವಿಶೇಷ ಚರ್ಚೆ ನಡೆಸಲಾಯಿತು. ನಂತರದಲ್ಲಿ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನ ಸಹ ವಿತರಿಸಲಾಯಿತು. ಕಾರ್ಮಿಕರ ರೈತಪರ ಶೋಷಿತರ ಪರವಾಗಿ ನಿಲ್ಲುವಂಥ ಸಂಘಟನೆ. ಈ ಸಂಘಟನೆಗೆ ನಾವು ಧಾರವಾಡ ಜಿಲ್ಲಾಧ್ಯಕ್ಷ ಆಗಿವತ್ತು ಕೃಷ್ಣ ತಿಬೇಲಿ ಧಾರವಾಡ ಜಿಲ್ಲಾಧ್ಯಕ್ಷ ಆಗಿವತ್ತು ಈ ಒಂದು ಸಂಘಟನೆಗೆ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳಾದ ಬಸವರಾಜ್ ಇರಕಲ್, ಅಜಿತ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ರಾಜಣ್ಣ ರಾವ್, ಗುರುತುಜಾ ಮಕಾಂದಾರ್, ಶೈಲಾ ಚಿಕ್ಕನಗೌಡರ್, ಹಸೀನಾ ಬಾನು ತಪಾಲವಲೆ, ಗೀತಾ ಕವಳಿ, ವೆಂಕಟೇಶ್, ಪ್ರಕಾಶ್ ಸೇರಿ ಹಲವಾರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.